ಫಸ್ಟ್ ಡಿ ಕೆ ಡಿ ಅಲ್ಲಿ ಬಂದು ಫಸ್ಟ್ ಬಂದು ಒಂದು ಆಡಿಷನ್ಸ್ ಅಂತ ಒಂದು ಪ್ಲಾನ್ ಮಾಡಿ ಆಡಿಷನ್ಸ್ ಬಂದು ಎಲ್ಲಾ ಮಾಸ್ಟರ್ಸ್ ಎಲ್ಲಾ ಮಾಸ್ಟರ್ಸ್ ಬಂದ್ಬಿಟ್ಟು ಒಂದು ಎರಡು ಬ್ಯಾಚ್ ಮಾಡ್ತಾರೆ. ಎರಡು ಬ್ಯಾಚ್ ಮಾಡಿದ್ರು ಒಂದು ಒಂದು ನಾರ್ತ್ ಕಳಿಸ್ತಾರೆ, ಒಂದು ಮಾಮೂಲಿ ಸೌತ್ ಅಲ್ಲಿ ಮಾಡ್ತಾರೆ. ನಾರ್ತ್ ಬಂದ್ಬಿಟ್ಟು ನಮ್ಮ ನಾರ್ತ್ ಕರ್ನಾಟಕ ಫುಲ್ಲು ಒಂದು ಬ್ಯಾಚ್ ಹೋಗುತ್ತೆ, ಸೌತ್ ಅಲ್ಲಿ ಒಂದು ಬ್ಯಾಚ್ ಹೋಗುತ್ತೆ. ಇಲ್ಲಿಂದ ಬಂದು ನಾವು ಎಷ್ಟು ಜನ ಒಳ್ಳೆ ಟ್ಯಾಲೆಂಟ್ಸ್ ಒಂದು 5,000-6,000 ಈ ಥರ ಒಂದು ಟ್ಯಾಲೆಂಟ್ಸ್ ಎಲ್ಲ ತೊಗೊಂಡು ಬರ್ತೀವಿ ಎಷ್ಟೋ 1,00,000 ಜನದಲ್ಲಿ. ಸೊ ಇವ್ರನ್ನೆಲ್ಲ ಮತ್ತೆ ಫಿಲ್ಟರ್ ಆಗುತ್ತೆ. ಈ ಥರ ಒಂದು ಲೇಯರ್ ಆಗ್ತಾನೆ ಇರುತ್ತೆ. ಅಂದರೆ ಒಂದು ಫಸ್ಟ್ ಒಂದು ಲೇಯರಿಂದ ಸೆಕೆಂಡ್ ಲೇಯರ್ಗೆ ಮತ್ತೆ ಫಿಲ್ಟರ್ ಆಗುತ್ತೆ. ಆ ಥರ ಮಾಡ್ತಾನೆ ಇರ್ತೀವಿ ನಮ್ಗೆ. ಈ ಥರ ಆಡಿಷನ್ಸ್ ಕಂಟಿನ್ಯೂಸ್ ನಡೀತು, ಒಂದು ಮಂತ್ ಬರೀ ಇದೆ ನಡೀತು ಆಡಿಷನ್ಸ್. ಈ ಆಡಿಷನ್ಸಲ್ಲಿ ಒಂದು ಲಾಸ್ಟ್ ಫೈನಲ್ ಇಷ್ಟು ಜನ ಒಂದು ಟಾಪ್ 100 ಅಂತ ಒಂದು ಫಿಕ್ಸ್ ಮಾಡ್ತೀವಿ. ಟಾಪ್ 100 ಅಥವಾ ಟಾಪ್ 50 ಅಂತ ಫಿಕ್ಸ್ ಮಾಡಿ ಅದಕ್ಕೊಂದು ಮೆಗಾ ಆಡಿಷನ್ಸ್ ಅಂತ ಮಾಡ್ತಾರೆ. ಈ ಮೆಗಾ ಆಡಿಷನ್ಸಲ್ಲಿ ಬಂದು ಮತ್ತೆ ಸೆಲೆಕ್ಷನ್ ನಡೆಯುತ್ತೆ. ಮತ್ತು ಇಲ್ಲಿ ಜಡ್ಜಸ್ ಸೆಲೆಕ್ಟ್ ಮಾಡ್ತಾರೆ, ಈ ಕಂಟೆಸ್ಟೆಂಟ್ಸ್ ಅವ್ರ ಕೇಪಬಿಲಿಟಿ ನೋಡಿ ಜಡ್ಜಸ್ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಸೆಲೆಕ್ಷನ್ ಏನಾಗಿರುತ್ತಲ್ಲ ಇದ್ರ ಮೇಲೆ ಇದನ್ನ ಈ ಜೋಡಿಸ್ನ ಯಾರನ್ನ ಯಾರು ಪೇರ್ ಮಾಡಬೇಕು, ಯಾವ ಕಂಟೆಸ್ಟೆಂಟ್ಸು ಯಾವ ಮಾಸ್ಟರ್ ವರ್ಕೌಟ್ ಆಗ್ತಾರೆ ಅಂತ ಅದನ್ನ ಚಾನಲ್ ಡಿಸೈಡ್ ಮಾಡ್ತಾರೆ. ಅದು ನಮಗೆ ಇವ್ರು ಬೇಕೋ ಅವ್ರು ಬೇಕಂತ ನಾವೇನು ಯಾವತ್ತು ಕೇಳಲ್ಲ. ಬಟ್ ಕೆಲವರು ಇವ್ರು ನಮ್ಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ಕೇಳ್ಬೋದು, ಅದೇನು ತಪ್ಪಿಲ್ಲ. ಬಟ್ ಚಾನಲ್ ಡಿಸೈಡ್ ಆಗುತ್ತೆ, ಚಾನಲ್ ಡಿಸೈಡ್ ಮಾಡ್ತಾರೆ. ಯಾಕೆಂದರೆ ನಮ್ದು ಒಂದು ಒಂದು ಸ್ಟೈಲ್ ಇರುತ್ತೆ, ನಮ್ದು ಒಂದು ಫಾರ್ಮ್ ಆಫ್ ಡ್ಯಾನ್ಸ್ ಇರುತ್ತೆ. ಈ ಝೋನರಲ್ಲಿ ಈ ಫಾರ್ಮಲ್ಲಿ ಇವ್ರು ಸ್ಟ್ರಾಂಗ್ ಇದ್ದಾರೆ, ಇವ್ರು ಇವ್ರಿಗೆ ವರ್ಕೌಟ್ ಆಗ್ತಾರೆ ಅನ್ನೋದು ಅವ್ರದ್ದು ಒಂದು ತಲೆಯಲ್ಲಿರುತ್ತೆ. ಸೊ ಆ ಥರ ಆ ದೃಷ್ಟಿಯನ್ನು ನೋಡ್ಕೊಡ್ತಾರೆ. ಆ್ಯಕ್ಚುಲಿ ಈ ಟೈಮು ಅಂದರೆ ಚಾನಲ್ನ ಒಂದು ಮಾತು ಕೇಳ್ತೇವೆ, ನಿಮ್ಗೆ ಯಾರು ಓಕೆ ಅಂತ ಸುಮ್ಮನೆ ಅವರು ತಿಳ್ಕೊಳಕ್ಕೆ, ಯಾವ ಕಂಟೆಸ್ಟೆಂಟ್ ಕೊಟ್ಟರೆ ನಿಮ್ಗೆ ಓಕೆ, ಯಾರ ಜೊತೆ ನೀವು ಕಂಫರ್ಟಬಲ್ ಆಗಿ ಮಾಡ್ಬೋದು ಅನ್ನೋದು ಒಂದು ಕೇಳ್ತೇವೆ. ಸೊ ನನಗೆ ಈ ಸಲ ಬ್ಲೈಂಡಾಗಿ ನಾನೇನು ಹೇಳಿಲ್ಲ, ಬ್ಲೈಂಡಾಗೆ ನಾನು ನೀವು ಯಾರು ಕೊಟ್ಟರು ಓಕೆ ಅಂತ ಹೇಳಿದೆ. ನಿಮ್ಮ ಇಷ್ಟ, ನೀವು ಯಾರು ಕೊಟ್ಟರು ನಾನು ಮಾಡಿಸ್ತೀನಿ ಅಂತ ಹೇಳಿದೆ. ಆವಾಗ ಈ ಕಂಟೆಸ್ಟೆಂಟ್ ಕೊಟ್ಟು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಸದ್ವಿನ್ ಬಂದ್ಬಿಟ್ಟು ಒಂಚೂರು ಅವ್ರಿಗೆ ನಾಲೆಡ್ಜ್ ಇದೆ ಡ್ಯಾನ್ಸ್ ಬಗ್ಗೆ, ಮತ್ತು ಬೇರೆ ಶೋಸ್ ಮಾಡಿದ್ದಾರೆ, ಸೊ ಒಂದು ಐಡಿಯಾ ಇದೆ. ಶಾರಿಕನು ಅವರು ಶೋಸ್ ಮಾಡಿದ್ದಾರೆ, ಅವ್ರಿಗೂ ಒಂದು ನಾಲೆಡ್ಜ್ ಇದೆ ಡ್ಯಾನ್ಸ್ ಬಗ್ಗೆ. ಸೊ ಇವಾಗ ಅದೊಂಚೂರು ನನಗೆ ಪ್ಲಸ್ ಆಗುತ್ತೆ. ಯಾಕೆ ಅಂತಂದಾಗ ನಾನು ನೆಕ್ಸ್ಟ್ ಇವಾಗ ಬೇಸಿಕ್ಕಿಂದ ಟ್ರೈನ್ ಮಾಡೋದು ಅವಶ್ಯಕತೆ ಇರಲ್ಲ, ನೆಕ್ಸ್ಟ್ ಲೆವೆಲ್ಗೆ ನಾನು ಹೋಗ್ಬೋದು. ಬಟ್ ನೆಕ್ಸ್ಟ್ ಲೆವೆಲ್ ಏನು ಮಾಡ್ತೀನಿ ಅದನ್ನು ಟ್ರೈನ್ ಮಾಡಿದ್ರೆ ಸಾಕು. ಅದನ್ನು ಅವ್ರ ತಲೆಗೆ ಇದು ನಾವು ಮಾಡ್ತಾ ಇದೀವಿ, ಇದು ಕಾನ್ಸೆಪ್ಟು, ಇದು ಇದು ಈ ಆ್ಯಕ್ಟ್ ನಮ್ಮಲ್ಲಿ ಈ ಆ್ಯಕ್ಟಲ್ಲಿ ಇದು ಬೇಕು ಅನ್ನೋದು ಅವ್ರಿಗೆ ಹೇಳಿದ್ರೆ ಅವ್ರು ಮಿಕ್ಕಿದ ಅವ್ರು ಮಾಡ್ಕೊತಾರೆ. ಅಂದರೆ ಮೀನ್ಸ್ ಅವ್ರು ಅದಕ್ಕೆ ಪ್ರಿಪೇರ್ ಆಗ್ತಾರೆ. ಎಕ್ಸ್ಪ್ರೆಷನ್ಸ್ ಆಗ್ಬೋದು, ಅವ್ರು ಏನು ಲುಕ್ ವೈಸ್ ಹೆಂಗಿರ್ಬೇಕು ಅಥವಾ ಏನು ಫೀಲ್ನ ಕ್ಯಾರಿ ಮಾಡ್ಬೇಕು ಅನ್ನೋದು ಅವ್ರಿಗೆ ನಾಲೆಡ್ಜ್ ಇದೆ ಸ್ವಲ್ಪ. ನಾವು ಹೇಳಿದ್ರೆ ಸಾಕು, ಆ ಥರ ಇರುತ್ತೆ. ಬೇಸಿಕ್ನ ಮಾಡೋ ಅವಶ್ಯಕತೆ ಇಲ್ಲ. ನಾನು ಪ್ರತಿ ವರ್ಷ ನಾನು ಏನು ಮಾಡ್ತೀನಿ, ನಾನೊಬ್ಬ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಅಂತಲೇ ಎಲ್ಲ ಹೇಳ್ತಾರೆ. ಸ್ಟ್ರಿಕ್ಟು ಮತ್ತು ನಾನು ಜಾಸ್ತಿ ಮಾತಾಡಲ್ಲ. ಲಾಸ್ಟ್ ಸೀಸನ್ ಮಾಡಿದಾಗ ಅದು ಬಿಫೋರ್ ಸೀಸನ್ ಮಾಡಿದಾಗ ನಾನು ಯಾರ ಜೊತೆ ಅಷ್ಟು ಮಾತಾಡಲ್ಲ. ಬಂದು ಇದು ಮಾಡಬೇಕಷ್ಟೇ, ಇಲ್ಲ ಹೋಗಿ ಹಿಂಗೆ ಇರ್ತೀನಿ. ಬಟ್ ಈ ಟೈಮ್ ನಾನು ಒಂದು ಸ್ವಲ್ಪ ನಾನೇ ಚೇಂಜ್ ಆಗೋದು. ಯಾಕೆಂತಂದರೆ ಇವರು ಆ ಥರ ಇಲ್ಲ. ಮತ್ತು ಕೆಲವರು ಇರ್ತಾರೆ ಅಂದರೆ ಅವ್ರು ನೀವು ಬೈದ್ಬಿಟ್ಟೇ ಮಾಡಿಸ್ಬೇಕಾಗುತ್ತೆ, ಇದು ಮಾಡಿ ಅಂತ ಫೋರ್ಸ್ ಮಾಡಲೇಬೇಕಾಗುತ್ತೆ. ಬಟ್ ಇವ್ರು ಇಲ್ಲ, ಮಾಡು ಅಂದರೆ ಒಂದು ಸ್ವಲ್ಪ ಟೈಮ್ ತೊಂತಾರೆ ಮಾಡ್ತಾರೆ. ಆ್ಯಕ್ಚುಲಿ ನಾನು ಯಾರು ಇಬ್ಬರಿಗೂ ಬೈದಿಲ್ಲ. ನಾನು ಜಾಸ್ತಿ ಈಸಿಯಾಗಿ ಇಬ್ಬರು ಕಲ್ತ್ಕೊತಾ ಇದ್ದಾರೆ, ಅದಕ್ಕೆ ಕಲ್ತ್ಕೊಳ್ಳೋದೇನು ಮ್ಯಾಟ್ರ್ ಇಲ್ಲ. ಈಸಿಲಿ ಯಾಕಂದರೆ ಇಬ್ಬರಿಗೂ ಒಂದು ಸ್ವಲ್ಪ ನಾಲೆಡ್ಜ್ ಇದೆ ಅಲ್ವಾ, ಇಬ್ಬರಿಗೂ ಬೇರೆ ಬೇರೆ ಫಾರ್ಮ್ಸ್ ಡ್ಯಾನ್ಸ್ ಫಾರ್ಮ್ಸ್ನ ಟ್ರೈ ಮಾಡಿದ್ದಾರೆ, ಆಲ್ರೆಡಿ ಟ್ರೈ ಮಾಡಿದ್ದಾರೆ. ಒಂದು ಮಾಮೂಲಿ ಕ್ಲಾಸಿಕಲ್ ಇರ್ಬೋದು, ಕಥಕ್ ಇರ್ಬೋದು, ಅಥವಾ ಬಿಟ್ಟರೆ ವೆಸ್ಟರ್ನ್ ಫಾರ್ಮ್ಸು, ನಿಮಗೆ ಹಿಪ್ ಹಾಪ್ ಇರ್ಬೋದು ಅಥವಾ ಪವರ್ ಮೂವ್ಸ್ ಇರ್ಬೋದು, ಇದೆಲ್ಲ ಅವ್ರಿಗೆ ಒಂಚೂರು ನಾಲೆಡ್ಜ್ ಇದೆ. ಮತ್ತು ಜಿಮ್ನಾಸ್ಟಿಕ್ಸ್ ಗೊತ್ತು. ಸೊ ಅವ್ರಿಗೆ ಅಂತ ಟಫ್ ಏನಾಗಲ್ಲ, ಅವ್ರು ಮಾಡಿಬಿಡ್ತಾರೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಇವ್ರು ನಾನೇನಾದ್ರು ಹೇಳ್ಕೊಟ್ರೆ ಒಂದು ಸ್ವಲ್ಪ ಹೊತ್ತಿಗೆ ಒಂದು 4-5 ಟೈಮ್ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾರೆ. ಮಾಡಿಬಿಟ್ಟು ಅವ್ರು ತೋರಿಸ್ಬಿಟ್ಟು ಅವ್ರು ಕುತ್ಕೊಂಡು ಅವ್ರ ಮೊಬೈಲ ಅಥವಾ ಮಲಗೋದು. ಇವಳು ಶಾರಿಕ ಅನ್ನೋ ದುಡ್ಡು, ಅವಳು ಎಸ್ ಎಲ್ ಸಿ ಈ ಟೈಮು, ಅವಳು ಮುಗಿಸ್ಬಿಟ್ಟು ಬಂದ್ಬಿಟ್ಟು ಹೋಮ್ ವರ್ಕ್ ಮಾಡ್ತಾ ಇರ್ತಾಳೆ ಅವಳು. ಅಂದರೆ ನಿಂತ್ಕೊಂಡು ಡೇಯಿಂದ ನೈಟ್ ತನಕ ಪ್ರಾಕ್ಟೀಸ್ ಮಾಡ್ಬೇಕು, ಆ ಥರ ಏನಿಲ್ಲ. ನಾವು ಹೇಳ್ಕೊಡಿ ಸಣ್ಣ ಬೇಗ ಕ್ಯಾಚ್ ಮಾಡ್ತಾ ಇದ್ರು, ಕ್ಯಾಚ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಷನ್ ಆಗಿ ಬಂದ್ಬಿಟ್ಟು ಮತ್ತೆ ಹೋಮ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಅದು ಕಷ್ಟ ಅಂತ ಆಗ್ತಿದ್ದೆ, ಲಿಫ್ಟ್ಸ್ ಮಾಡ್ತಾ ಇದ್ವಿ ನಾವು. ಲಿಫ್ಟ್ಸಲ್ಲಿ ಸ್ವಲ್ಪ ಕಷ್ಟ ಪಡ್ತಾ ಇದ್ರು. ಡ್ಯಾನ್ಸ್ ವೈಸ್ ಓಕೆ, ಡ್ಯಾನ್ಸ್ ಅಂದರೆ ಮಾಡಿಬಿಡ್ತಾ ಇದ್ರು. ಲಿಫ್ಟ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಕಷ್ಟ ಪಡ್ತಾ ಇದ್ರು. ಸದ್ವಿಂಗೆ ತುಂಬ ಕಡೆ ಇದಿದೆ, ಇವಾಗಲೂ ನೋಡ್ಬೋದು ನೀವೆಲ್ಲ ಮಾರ್ತಿದೆ. ಮತ್ತು ಶಾರಿಕಾಗೂ ಅಷ್ಟೇ, ಶಾರಿಕಾಗಿ ಇವಾಗಲೂ ಬ್ಯಾಕ್ ಸೈಡು ಫುಲ್ಲು ಒಂದು ಲಿಫ್ಟ್ ಮಾಡ್ತಾ ಅದು ನೀಟ್ ಟಚ್ ಆಗ್ತಾ ಇತ್ತು. ಅದು ನಾವು ನನಗೆ ಹೇಳ್ಕೊಂಡಿಲ್ಲ ಏನು ಪ್ರಾಬ್ಲಮ್ ಅಂತ, ಏನು ಹೇಳೇ ಇಲ್ಲ ನನಗೆ. ನನಗೂ ಗೊತ್ತಾಗಿಲ್ಲ, ಸರಿ ನಾನು ಫೋರ್ಸ್ ಮಾಡಿ ಇಲ್ಲ ಮಾಡಿ ಪರ್ಫೆಕ್ಷನ್ ಆಗತ್ತಂಗೆ ಮಾಡಿಸ್ತಾ ಇದ್ದೆ. ಸೊ ಒಂದು ಸ್ವಲ್ಪ ದಿವಸ ಆದಮೇಲೆ ನೋಡಿದ್ರೆ ಅದು ಫಸ್ಟು ರೆಡ್ ಆಗಿ ಗ್ರೀನ್ ಆಗಿ ಅದು ಫುಲ್ ಮೇಲ್ಗಡೆ ಲೇಯರ್ ಎಲ್ಲ ಔಟ್ ಆಗಿ ಫುಲ್ ಒಳಗಡೆ ಡೀಪ್
ಒಳಗಡೆ ಹೋಗಿ ಫುಲ್ ಅಲ್ಲೆಲ್ಲ ಬಂದು ನಿಮ್ಗೆ ಇದಾಗಿದೆ, ಫುಲ್ ದೊಡ್ಡ ಗಾಯ ಆಗ್ಬಿಟ್ಟಿದೆ ಒಳಗಡೆ ಅವಳಿಗೆ. ಸೆಮಿಫೈನಲ್ಸ್ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ ಈ ತರ ಗಾಯ ಆಗಿದೆ ಅವಳಿಗೆ ಅಂತ. ಆಮೇಲೆ ಒಂದು ಟೈಮು ಏನೋ ಲಿಫ್ಟ್ ಮಾಡಿಸ್ಬೇಕಾದ್ರೆ ಅಲ್ಲಿ ಜೊತೆ ಗಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏನಾಯ್ತು ಏನೋ ಅಂತ ಹೇಳಿದಾಗ ಅವಾಗ ಹೇಳ್ತಾರೆ ಈ ಥರ ನೋವಾಗಿತ್ತು ನನಗೆ. ಅದಕ್ಕೆ ಬಿಫೋರ್ ಆಗಿದೆ ತುಂಬ, ಒಂದು 3-4 ವೀಕ್ಸ್ ಅವ್ರು ನಮ್ಗೆ ಹೇಳ್ಕೊಳ್ಳೋದ. ಮತ್ತೆ ಸದ್ವಿನ್ಗೂ ಅಷ್ಟೇ, ಕಾಲೆಲ್ಲ ಒಂದು ಪೋಲ್ದು ಏರಿಯಲ್ ಆಕ್ಟೋನ್ ಮಾಡಿಸಿದೆ. ಪೋಲ್ ಅದು ತುಂಬ ಕಷ್ಟ ಆ್ಯಕ್ಚುಲಿ, ಪೋಲಲ್ಲಿ ಯಾರು ಮಾಡಲ್ಲ. ಸೊ ನಾನು ಟ್ರೈ ಮಾಡಿದೆ, ಅದು ತುಂಬ ಡಿಫಿಕಲ್ಟ್, ಅದರಲ್ಲಿ ಅದರಲ್ಲೂ ತುಂಬ ಪೇನ್ ಆಗುತ್ತೆ ಮತ್ತು ಸ್ಕಿನ್ ಎಲ್ಲ ಔಟ್ ಆಗಿದೆ. ಇಬ್ಬರು ಡೆಡಿಕೇಟ್ ಮಾಡಿದ್ದಾರೆ, ಇಬ್ಬರಿಗೂ ತುಂಬ ನೋವಾಗಿದೆ.